ಹುಲಿ ಮತ್ತು ಚೀತಾಗಳು ಶತ್ರುಗಳು ಯಾಕೆ ಸ್ನೇಹಿತರೆ? ನಮಸ್ಕಾರ, ಎಕೋಸ್ಕೋಪ್ಗೆ ಸ್ವಾಗತ. ಚೀತಾ ನೀರು ಕುಡಿಯೋದಿಲ್ವಂತೆ, ನಿಮಗೆ ಗೊತ್ತಾ? ಅಷ್ಟೇ ಅಲ್ಲ, ಅದಕ್ಕೆ ಫ್ರೆಶ್ ಮಾಂಸನೇ ಬೇಕಂತೆ. ಚೀತಾ ಬಗ್ಗೆ ಹಲವಾರು ವಿಶೇಷತೆಗಳಿವೆ, ಅವುಗಳನ್ನು ಒಂದೊಂದಾಗಿ ಹೇಳ್ತೀನಿ ಕೇಳಿ. ನಮ್ಮ ಒಂದು ವಿಡಿಯೋದಲ್ಲಿ ಚೀತಾ, ಲೆಪರ್ಡ್ ಮತ್ತು ಜಾಗ್ವಾರ್ಗಳನ್ನು ಗುರುತಿಸೋದು ಹೇಗೆ ಅಂತ ಹೇಳಿದ್ದೆ. ಇವತ್ತು ಚೀತಾದ ಜೀವನ ಶೈಲಿಯನ್ನು ಹೇಳ್ತೀನಿ ಕೇಳಿ. ಹುಲಿ ಸಿಂಹಗಳ ಓಟ 50-60 ಕಿಲೋಮೀಟರ್ ವೇಗ ಇರೋದ್ರಿಂದ ಇವುಗಳು ಬೇಟೆ ಆಡುವಾಗ ಹುಲ್ಲು ಮತ್ತು ಗಿಡಮರಗಳ ಮಧ್ಯದಲ್ಲಿ ಅವಿತ್ಕೊಂಡು ಸಸ್ಯಾಹಾರಿಗಳು ಸುಮಾರು 100 ಅಡಿಯ ಒಳಗೆ ಇದ್ದಾಗ ಮಾತ್ರ ಬೇಟೆಯಾಡುತ್ತವೆ. ಬೇಟೆ ತಪ್ಪಿಸ್ಕೊಳ್ಳದೇ ಇರಲಿ ಅಂದ್ಕೊಂಡು ಒಮ್ಮೊಮ್ಮೆ 2 ಅಥವಾ 3 ಮಾಂಸಾಹಾರಿಗಳು ಒಟ್ಟಿಗೆ ಸೇರಿ ಅಡ್ಡ ಹಾಕಿ ಬೇಟೆಯಾಡುತ್ತವೆ. ಆದರೆ ಇಲ್ಲೊಂದು ವಿಷಯ ಇದೆ, ಬೇರೆ ಬೇರೆ ಜಾತಿಯ ಮಾಂಸಾಹಾರಿಗಳು ಒಟ್ಟಿಗೆ ಸೇರಿ ಎಂದಿಗೂ ಬೇಟೆಯಾಡೋದಿಲ್ಲ. ಯಾಕಂತಂದರೆ ಬಹುತೇಕ ಮಾಂಸಾಹಾರಿಗಳು ಶತ್ರುಗಳು. ಆದ್ದರಿಂದ ದ್ವೇಷ, ಕೋಪ, ಪೈಪೋಟಿ ಪ್ರಕೃತಿಯ ಸಹಜ ಗುಣಗಳಲ್ವೇ? ಇವು ಸಸ್ಯಾಹಾರಿಗಳನ್ನು ಬೇಟೆಯಾಡಿ ತನ್ನ ಕೋರೆ ಹಲ್ಲಿನಿಂದ ಪ್ರಾಣಿಯ ಕತ್ತನ್ನು 7 ಸೆಂಟಿಮೀಟರ್ ಆಳದವರೆಗೆ ಕಚ್ಚಿ ಉಸಿರಾಡದೇ ಇರೋ ಹಾಗೆ ಮಾಡಿ ಪ್ರಜ್ಞೆ ತಪ್ಪಿಸುತ್ತವೆ. ನಂತರ ಮಾಂಸವನ್ನು ಹರಿದು ಅಗಿಯದೆ ಹಾಗೆ ನುಂಗುಬಿಡುತ್ತವೆ. ಆದ್ದರಿಂದ ಮಾಂಸಾಹಾರಿಗಳಿಗೆ ಕೋರೆ ಹಲ್ಲು ಬಹಳ ಮುಖ್ಯ. ಆ ಹಲ್ಲುಗಳು ಬಿದ್ದು ಹೋದರೆ ಅವುಗಳಿಗೆ ಬೇಟೆಯಾಡೋದಕ್ಕೆ ಆಗೋದೇ ಇಲ್ಲ. ಇಂತಹ ಪ್ರಾಣಿಗಳ ಜೀವನ ಶೈಲಿ ಮತ್ತು ಆಹಾರಾಭ್ಯಾಸವನ್ನು ಅವುಗಳ ಹಲ್ಲು ಉಗುರು ನಿರ್ಧಾರ ಮಾಡುತ್ತವೆ. ಅದೇ ರೀತಿ ಪಕ್ಷಿಗಳಲ್ಲೂ ಕೂಡ ಅವುಗಳ ಕೊಕ್ಕು ಪಕ್ಷಿಗಳ ಆಹಾರಾಭ್ಯಾಸವನ್ನು ನಿರ್ಧರಿಸುತ್ತೆ. ಮಾಂಸಾಹಾರಿಗಳು 10 ಬಾರಿ ಪ್ರಯತ್ನ ಮಾಡಿದರೆ 1 ಬಾರಿ ಯಶಸ್ವಿ ಆಗುತ್ತೆ. ಆದ್ದರಿಂದ ವಯಸ್ಸಾಗಿರುವಂತಹ, ಗಾಯಗೊಂಡಿರುವಂತಹ ಅಥವಾ ಕಾಯಿಲೆ ಬಿದ್ದಿರುವಂತಹ ಮಾಂಸಾಹಾರಿಗಳು ಕಡಿಮೆ ವೇಗದಲ್ಲಿ ಓಡುವ ಪ್ರಾಣಿಗಳನ್ನು ಮಾತ್ರ ಬೇಟೆಯಾಡುತ್ತವೆ. ಅವುಗಳು ಕೂಡ ಸಿಗದೇ ಇದ್ದಾಗ ಬೇಟೆನೇ ಆಡಕ್ಕೆ ಆಗದೆ ಹಸಿವಿನಿಂದ ಸತ್ತು ಹೋಗುತ್ತವೆ. ಚೀತಾ ಹೆಚ್ಚು ನೀರು ಕುಡಿಯೋದಿಲ್ಲ ನೋಡಿ, ತನ್ನ ಊಟದಲ್ಲಿರುವ ತೇವಾಂಶನೇ ಅದರ ಜೀರ್ಣಕ್ರಿಯೆಗೆ ಉಪಯೋಗ ಆಗುತ್ತೆ. ಬೆಕ್ಕು ಮತ್ತು ನಾಯಿಗಳನ್ನು ಸಾಕಿರೋರಾದರೆ ಆಗಾಗ ಅವುಗಳು ಹುಲ್ಲು ತಿನ್ನೋದನ್ನು ಗಮನಿಸಿರಬಹುದು. ಅದೇ ರೀತಿ ದೊಡ್ಡ ಪ್ರಾಣಿಗಳು ಕೂಡ ಆಗಾಗ್ಗೆ ಹುಲ್ಲು ತಿನ್ನುತ್ತವೆ. ಚೀತಾ ಪ್ರತಿ ದಿವಸ ಅಂದಾಜು 2-3 ಕೆಜಿ ಮಾಂಸ ತಿನ್ನಬಹುದು. ಆದರೆ 4-5 ದಿನಕ್ಕೆ ಒಮ್ಮೆ ಬೇಟೆಯಾಡುತ್ತೆ. ಹೆಚ್ಚಿನ ಪಕ್ಷ ಚೀತಾ ಒಂಟಿಯಾಗಿಯೇ ಬೇಟೆಯಾಡುತ್ತೆ. ಗಂಡು ಚೀತಾಗಳು ಒಟ್ಟಿಗೆ ಸೇರಿ ಬೇಟೆಯಾಡುತ್ತವೆ. ಮರಿಗಳಿದ್ದರೆ ತಾಯಿ ಪ್ರತಿದಿನ ಏಕಾಂಗಿಯಾಗಿ ಬೇಟೆಯಾಡಿ ಮರಿಗಳಿಗೆ ಕೊಡುತ್ತವೆ. ಅದು ಕೂಡ ಸ್ವಲ್ಪ ಜಾಸ್ತಿನೇ ತಿನ್ನುತ್ತೆ. ಚೀತಾ ಸತ್ತು ಬಿದ್ದಿರುವಂಥ ಪ್ರಾಣಿಯನ್ನು ಎಂದಿಗೂ ತಿನ್ನೋದಿಲ್ಲ, ಬೇರೆ ಪ್ರಾಣಿಯ ಬೇಟೆಯನ್ನು ಕೂಡ ಕದಿಯೋದಿಲ್ಲ. ಇದಕ್ಕೆ ಫ್ರೆಶ್ ಮಾಂಸನೇ ಬೇಕು. ಅದಕ್ಕೆ ತಾನೇ ಬೇಟೆಯಾಡುತ್ತೆ. ಕೆಲವೊಮ್ಮೆ ತಾನು ತಿಂದು ಉಳಿದ ಬೇಟೆಯನ್ನು ಗಿಡಗಳ ಪೊದರೆಯ ಒಳಗೆ ಅವಿಸಿ ಇಡುತ್ತೆ. ಆದರೆ ಇದರ ತೂಕ ಕಡಿಮೆ ಇರೋದ್ರಿಂದ ಇದು ಬಹುತೇಕ ಸಮಯಗಳಲ್ಲಿ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನೇ ಬೇಟೆಯಾಡುತ್ತೆ. ಆದ್ದರಿಂದ ನಾಳೆಗಾಗಿ ಬಚ್ಚಿಡುವಂತಹ ಪ್ರಸಂಗನೇ ಬರಲ್ಲ. ಇದಕ್ಕೇನಾದರೂ ಗಾಯ ಆದರೆ ವಾಸಿಯಾಗೋದು ತುಂಬ ಕಡಿಮೆ. ಸ್ವಲ್ಪ ದೊಡ್ಡ ಗಾಯ ಏನಾದರೂ ಆಯಿತು ಅಂದರೆ ಅದು ಬಹುತೇಕ ಸತ್ತ ಹಾಗೇನೆ. ಆದ್ದರಿಂದ ಇದು ಹೆಚ್ಚಾಗಿ ರಿಸ್ಕ್ ತಗೊಳ್ಳೋದಿಲ್ಲ. ಮೊದಲೇ ಬಹಳ ಭಯಸ್ಥ ಪ್ರಾಣಿ ಆಗಿರೋದ್ರಿಂದ ಇದಕ್ಕೆ ಮನುಷ್ಯನನ್ನು ಕಂಡ್ರೆ ಭಯ ಜಾಸ್ತಿಯಂತೆ. ಆದ್ದರಿಂದ ಸ್ನೇಹಿತರೆ, ನೀವು ಚೀತಾ ನೋಡಿ ಭಯ ಬೀಳಬೇಡಿ. ಚೀತಾ ಮತ್ತು ಹದ್ದಿನ ಜಗಳದ ಬಗ್ಗೆ ಹೇಳ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಮ್ಮ ಜೊತೆಗೆ ಇರಿ. ನಮಸ್ಕಾರ.